ಮಾಡಿ ಸ್ಟೂಡೆಂಟ್ಸ್, ನಮ್ಮ ವಿಡಿಯೋ ನೋಡಿದ ನಂತರ ನೀವು ಬಹಳಷ್ಟು ವಿದ್ಯಾರ್ಥಿಗಳು ನಿಮ್ಗೆ ಡೌಟ್ಸ್ ಬರುತ್ತೆ ನೋಡ್ರೆ ಅದನ್ನ ಪ್ರಶ್ನೆ ರೂಪದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೇಳ್ತೀರಿ. ಸೊ ಇಂಥ ಬ್ಯೂಟಿಫುಲ್ ಕ್ವಶನ್ಸ್ ಇರ್ತಾವಲ್ಲ, ಸೊ ಅವುಗಳಿಗೆ ಉತ್ತರ ಕೊಟ್ಟರೆ ನಿಮ್ಗೆ ಅಷ್ಟೇ ಉತ್ತರ ಸಿಕ್ಕಂಗಾಗುತ್ತೆ. ಬೈ ಚಾನ್ಸ್ ಅವೇ ಪ್ರಶ್ನೆಗಳನ್ನ ನಾನು ಇಲ್ಲಿ ಕೇಳಿ ಅದಕ್ಕೆ ಉತ್ತರವನ್ನು ಕೊಟ್ಟರೆ ಅಥವಾ ನಾನು ಹೇಳಿ ಅವುಗಳಿಗೆ ಉತ್ತರವನ್ನು ಕೊಟ್ಟರೆ, ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಅವರಲ್ಲಿಯೂ ಕೂಡ ಆ ಡೌಟ್ಸು ಆ ಕ್ವಶನ್ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಕ್ಸಾಂಪಲ್, ನಮ್ಮ 2022 SSLC ಎಕ್ಸಾಮ್ ಅಥವಾ ನಮ್ಮ ಸಿಲೆಬಸ್ ರೆಡ್ಯೂಸ್ಡ್ ಆಗಿರ್ಬೋದು ಅಥವಾ ನಿಮ್ಮದು ಬ್ಲೂ ಪ್ರಿಂಟ್ ಆಗಿರ್ಬೋದು, ಇಂಥ ಎಲ್ಲ ಕ್ವಶನ್ಸ್ನ ಆನ್ಸರ್ ಕೊಡ್ತಾ ಹೋಗ್ತೀನಿ. ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಓಕೆ, ಫಸ್ಟ್ ಕ್ವಶನ್ ಕೇಳಿದ್ರು. ಸೊ 2021 and 22 ಈ ನಮ್ಮ 22 SSLC ಬ್ಯಾಚ್ ಅನ್ಕೊಳ್ರಿ. ಸೊ ಆ ವಿಷಯಗಳಿಗೆ ಏನಾದರೂ ರೆಡ್ಯೂ ಸಿಲೆಬಸ್ ಇದೆಯಾ ಅಂತ ಕ್ವಶನ್ ಮಾಡಿದ್ರಿ. ನೋಡಿ, ನಾನು ಬಹಳಷ್ಟು ದಿನ ಮುಂಚೆನೇ ಹೇಳಿದ್ದೀನಿ, ಸೊ ನಿಮ್ಮದೇ ಯಾವುದೇ ರೆಡ್ಯೂ ಸಿಲೆಬಸ್ ಇರೋದಿಲ್ಲ, ಇವಾಗಂತೂ ಇಲ್ಲವೇ ಇಲ್ಲ. ನಿಮ್ಮದಲ್ಲಿ ಇಟ್ಕೊಡ್ರಿ, ನಿಮಗಿರೋದು ಕಂಪ್ಲೀಟ್ ಸಿಲೆಬಸ್ ಇದ್ದೇ ಇರುತ್ತೆ. ಸೊ ಅದನ್ನು ಬಿಟ್ಟು ಆ ಲೆಸನ್ ಇಲ್ಲ ಈ ಲೆಸನ್ ಇಲ್ಲ ಅಂತ ಅನ್ಕೋಬೇಡ್ರಿ. ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಎಲ್ಲ ಸಬ್ಜೆಕ್ಟ್ಸ್ನು ಯಾವುದೂ ರೆಡ್ಯೂ ಸಿಲೆಬಸ್ ಅನ್ನೋದು ಇಲ್ಲವೇ ಇಲ್ಲ. ಸೊ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಇದ್ದೇ ಇರುತ್ತೆ. ಸೊ ಸೆಕೆಂಡ್ ಕ್ವಶನ್ ಮಾಡಿದ್ರಿ, ಗಣೇಶ್ ಅವರಾಗಿರ್ಬೋದು ಮತ್ತು ವಿನೋದ್ ಆಗಿರ್ಬೋದು, ಸರ್ ರಿವ್ಯಾಲ್ಯೂಷನ್ ಇದೆಯಾ, ರೀಚೆಕಿಂಗ್ ಇದೆಯಾ ಅಂತ ಕ್ವಶನ್ ಮಾಡಿದ್ರಿ. ಇದು ಮುಂಚೆನೆ ಹೇಳಿದ್ದಾರೆ. ಸೊ ಇದು ಅಬ್ಜೆಕ್ಟ್ ಟೈಪ್ ಕ್ವಶನ್ ಪೇಪರ್ ಬೇಸ್ಡ್ ಆಗಿರೋ ಕಾರಣಕ್ಕಾಗಿ ಅಥವಾ MCQ ಬೇಸ್ಡ್ ಕ್ವಶನ್ ಪೇಪರ್ ಆಗಿರೋ ಕಾರಣಕ್ಕಾಗಿ, ಸೊ ಇದಕ್ಕೆ ಯಾವುದೇ ರಿವ್ಯಾಲ್ಯೂಷನ್ ಇಲ್ಲ ಅಂತೇಳಿ ನಮ್ಮ ಬೋರ್ಡ್ದವರು ಮುಂಚೆನೆ ಹೇಳಿದ್ದಾರೆ. ಅದಕ್ಕಾಗಿ ನಿಮಗೆ ಆ ಅವಕಾಶ ಇರೋದಿಲ್ಲ. ರಿಸಲ್ಟ್ ಬಂದಿದೆ, ಓಕೆ, ಖುಷಿ ಪಡ್ರಿ. ಸೊ ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ, ನೆಕ್ಸ್ಟ್ ನೀವು ಟ್ರೈ ಮಾಡಿರಿ ನಿಮ್ಮ PUC ದಲ್ಲಿ. ಓಕೆ, ಎಸ್. ನೆಕ್ಸ್ಟ್, ನಮ್ಮ ಸ್ಮಾಲ್ ಚಾನಲ್ದವರು ಮತ್ತು ರೋಹಿಣಿ ಅವರು ಕ್ವಶನ್ ಮಾಡಿದ್ರಿ. ಸರ್, ಫಸ್ಟ್ PUC ಬಗ್ಗೆ ಇಂಗ್ಲೀಷ್ ಲೆಸನ್ಸ್ ವಿಡಿಯೋ ಮಾಡಿರಿ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ವಿಡಿಯೋ ಮಾಡಿರಿ ಅಂತ ಅಂದಿದ್ರಿ. ಸೊ ಅದಕ್ಕಾಗಿ ನಾನು ಮಾಡ್ತೇನೆ ರೀ, ಯಾಕಂದರೆ ಆಲ್ರೆಡಿ ನಮ್ಮ 10th ಬ್ಯಾಚ್ದವ್ರಿಗೆ ನಾನು ಇಲ್ಲಿವರೆಗೆ ತಂದಿದ್ದೀನಿ ಅಂದರೆ, ಸೊ ನೆಕ್ಸ್ಟ್ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ವಿಡಿಯೋನ ಮಾಡಲೇಬೇಕಾಗುತ್ತೆ. ಸೊ ಫಸ್ಟ್ PUC ಇರ್ಬೋದು, ಸೆಕೆಂಡ್ PUC ಇರ್ಬೋದು, ಅವುಗಳ ಬಗ್ಗೆ ಆ ಇಂಗ್ಲೀಷ್ ಲೆಸನ್ಸ್ಗಳ ಬಗ್ಗೆ ವಿಡಿಯೋಗಳನ್ನು ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಹಳಷ್ಟು ಇಂಪಾರ್ಟೆಂಟ್. ಅವರು ಕ್ವಶನ್ ಇದು ಹೇಳಿದ್ರಿ, ಸರ್ ನನ್ನ ಜೊತೆ ಕೂಡ ಹಾಗೆ ಇದ್ದು ಕೆಲವು ವಿದ್ಯಾರ್ಥಿಗಳು ದಡ್ಡರು ಇದ್ರು, ಅವ್ರು ನನಗಿಂತ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಾರೆ, ಬಟ್ ನಾನು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು ಕೆಲವರು. ಸೊ ಅದಕ್ಕೆ ನಾನು ಮುಂಚೆನೆ ನಾನು ವಿಡಿಯೋ ಮಾಡಿದ್ದೀನಿ, ಈ ರಿಸಲ್ಟ್ ಬರೋಕ್ಕಿಂತನೇ ವಿಡಿಯೋ ಮಾಡಿದ್ದೀನಿ, ಬ್ಯೂಟಿಫುಲ್ ವಿಡಿಯೋ ಇದೆ, ಆ ವಿಡಿಯೋನು ಕೂಡ ನೋಡ್ರಿ. ಸೊ ರಿಸಲ್ಟ್ ನೋಡೋಕ್ಕಿಂತ ಮುಂಚೆ ಇದನ್ನು ನೋಡಿ ಅಂತ ಇದ್ದೆ. ಅದರಲ್ಲಿ ನಾನು ಹೇಳಿದ್ದೀನಿ, ಇದು ಏನು ರಿಸಲ್ಟ್ ಇದೆ ನೋಡ್ರಿ, ಇಟ್ಸ್ ನಾಟ್ ಅ ರಿಯಲ್ ಅಸೆಸ್ಮೆಂಟ್ ಆಫ್ ಟ್ಯಾಲೆಂಟ್ ಅಂತ ಹೇಳಿದ್ದೀನಿ. ರಿಸಲ್ಟಲ್ಲಿ ಭಾಳಷ್ಟು ವೇರಿಯೇಷನ್ಸ್ಗಳು ಆಗ್ತವೆ ಅಂತ ನಾನು ಮುಂಚೆನೆ ಹೇಳಿದ್ದೀನಿ. ಸೊ ಅದಕ್ಕಾಗಿ ಆ ರಿಸಲ್ಟ್ ಬಗ್ಗೆ ವಿಚಾರ ಮಾಡ್ಕೋಬೇಡ್ರಿ. ಸೊ ನಾನು ಅದರಲ್ಲಿ ಭಾಳಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಿ, ಹಾಗಾದ್ರೆ ನೀವು ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದು ಕೂಡ ಹೇಳಿದ್ದೀನಿ. ಹಾಗಾಗಿ ನಿಮ್ಮ ಟ್ಯಾಲೆಂಟ್ನ ಯಾವ ರೀತಿ ಪ್ರೂವ್ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀನಿ. ಸೊ ಅದಕ್ಕಾಗಿ ಸರ್, ನಂದು ರಿಸಲ್ಟ್ ಆಗಿತ್ತು, ನನಗಿಂತ ಹಿಂದಿದ್ದ ವಿದ್ಯಾರ್ಥಿಗಳು ಮುಂದೆ ಆಗಿದ್ದಾರೆ, ನಾನು ಹಿಂದೆ ಬಂದಿದ್ದೀನಿ, ಅವೆಲ್ಲವೂ ತಲೆ ಕೆಡಿಸ್ಕೋಬೇಡ್ರಿ. ದಯವಿಟ್ಟು ಆ ವಿಡಿಯೋನ ಕೂಡ ನೋಡಿರಿ. ಸೊ ಆ ವಿಡಿಯೋ ಏನಾಗುತ್ತೆ ಕೊನೆಗೆ ಬರುತ್ತೆ, ಅದ್ರ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ಕಂಪಲ್ಸರಿ ನೋಡಿ, ಭಾಳಷ್ಟು ಬ್ಯೂಟಿಫುಲ್ ಇದೆ. ಓಕೆ, ಸೊ ಇನ್ನೊಬ್ಬರು ಮಾನ್ವಿ ಅನ್ನೋರು ಏನೋ ಕಮೆಂಟ್ ಮಾಡಿದ್ರಿ, ಸರ್ ಪ್ಲೀಸ್ ಹೆಲ್ಪ್ ಅಸ್ ಬೈ ಮೇಕಿಂಗ್ ವಿಡಿಯೋ ಆನ್ ಸ್ಟಡಿ ಟೈಮ್ ಟೇಬಲ್ 2022 SSLC ಬ್ಯಾಚ್ ಅಂತ ಅಂದಿದ್ರಿ. ನಾನು ಮುಂಚೆನೆ ಮಾಡಿದ್ದೀನಿ, ಆಲ್ರೆಡಿ ನಿಮ್ಮ ಮಾಡೆಲ್ ಸ್ಟಡಿ ಟೈಮ್ ಟೇಬಲ್ ನಾನು ಮಾಡಿದ್ದೀನಿ. ಸೊ ಅದು ಆ ಮಾಡೆಲ್ ಸ್ಟಡಿ ಟೈಮ್ ಟೇಬಲ್ನ ಬೇಸ್ ಆಗಿ ಇಟ್ಕೊಂಡು ನಿಮ್ಮದೇ ಆದ ಒಂದು ಸ್ಟಡಿ ಟೈಮ್ ಟೇಬಲ್ನ ಮಾಡಿಕೊಡಿ. ಓಕೆ, ಸೊ ಆ ಲಾಕ್ಡೌನ್ದಲ್ಲಿ ಅಂತ ಟೈಮ್ ಟೇಬಲ್ ಕೊಟ್ಟಿದ್ದೀನಿ. ಸೊ ಅದನ್ನು ಬೇಸ್ ಆಗಿ ಇಟ್ಕೊಂಡು ನೀವು ನಿಮ್ಮದೇ ಆದ ಸ್ಟಡಿ ಟೈಮ್ ಟೇಬಲ್ನ ಮಾಡಿಕೊಡ್ರಿ. ಓಕೆ, ಸೊ ಆ ವಿಡಿಯೋದ ಲಿಂಕ್ ಕೂಡ ಬೇಕಾದರೆ ಅದು ವಿಡಿಯೋದ ಕೊನೆಗೆ ಕೊಟ್ಟಿರ್ತೇನೆ. ಓಕೆ, ಸೊ ನೆಕ್ಸ್ಟ್ ಸಚಿನ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಸರ್ ಎಲ್ಲ ವಿಡಿಯೋಸ್ಗಳ ಲಿಂಕನ್ನು ಕೊಡ್ರಿ, ಅಥವಾ ಅವು ಏನು ಇರ್ತಾವೆ ನೋಡಿರಿ, ಶಾರ್ಟ್ ಮೆಥಡ್ ವಿಡಿಯೋ ಆಗಿರ್ಬೋದು, ಎಲ್ಲ ವಿಡಿಯೋಗಳ ಲಿಂಕನ್ನು ಕೊಡ್ರಿ ಅಂತ ಕಮೆಂಟ್ ಮಾಡಿದ್ರಿ. ನೋಡ್ರಿ, ಸಿಂಪಲ್, ನಮ್ಮ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿರಿ. ಸೊ ಅಲ್ಲೆಲ್ಲ ವಿಡಿಯೋಸ್ಗಳು ಸಿಗ್ತವೆ, ಪ್ಲೇಲಿಸ್ಟ್ದಲ್ಲಿ ಹೋಗ್ರಿ. ಸೊ ಸಿಕ್ಕಾಪಟ್ಟೆ ವಿಡಿಯೋಸ್ ಇದಾವೆ, ಆದರೆ ನೀವು ಪ್ಲೇಲಿಸ್ಟ್ದಲ್ಲಿ ಹೋಗಬೇಕು, ನಿಮಗೆ ಯಾವ ಕೆಟಗರಿ ವಿಡಿಯೋಸ್ಗಳು ಬೇಕೋ ಅವೆಲ್ಲ ಸಿಗ್ತವೆ. ಗ್ರಾಮರ್ದೊಂದು ಸಪ್ರೇಟು, ಶಾರ್ಟ್ಕಟ್ ಮೆಥಡ್ ಸಪ್ರೇಟು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಗ್ರಾಮರ್ದೊಂದು ಸಪ್ರೇಟು, ಸೊ SSLC ಪ್ರೋಸ್ ಅಂದರೆ ಸಪ್ರೇಟು, 9th ಅಂದರೆ ಬೇರೆ. ಸೊ ಈ ರೀತಿ ಎಲ್ಲವೂ ಕೆಟಗರಿ ವೈಸ್ ಸಿಗ್ತವೆ ಪ್ಲೇಲಿಸ್ಟ್ದಲ್ಲಿ. ಸೊ ಅದಕ್ಕಾಗಿ ಏನು ಮಾಡಬೇಕು, ನೀವು ಸಿಂಪಲ್ ಆಗಿ ನಮ್ಮ ಲೋಗೋದ ಮೇಲೆ ಕ್ಲಿಕ್ ಮಾಡಿರಿ. ಲೋಗೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಚಾನಲ್ಗೆ ಹೋಗ್ತೀರಿ. ಸೊ ಅಲ್ಲಿ ವಿಡಿಯೋಸು ಪ್ಲೇಲಿಸ್ಟು ಅಂತ ಬರ್ತಾ ಪ್ಲೇಲಿಸ್ಟ್ದಲ್ಲಿ ಹೋಗಿ ನಿಮ್ಗೆ ಯಾವ್ದು ಬೇಕು ಆ ವಿಡಿಯೋನ ತೊಗೊಳ್ರಿ. ಸೊ ಅವೆಲ್ಲ ಲಿಂಕ್ ನಿಮಗೆ ಸಿಕ್ಕೇ ಸಿಗ್ತಾವೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ದರ್ಶನ್ ಅವ್ರು ಮಾಡಿದ್ರಿ, ಸರ್ ನಂದು ಇವಾಗ 10th ಮುಗೀತು, ನಿಮ್ಮ ವಸತಿ ಶಾಲೆಯಲ್ಲಿ ಫ್ರೀಯಾಗಿ ಸೈನ್ಸ್ ಏನಾದ್ರು ಎಜುಕೇಷನ್ ಸಿಗುತ್ತಾ ಅಂತ ಕ್ವಶನ್ ಮಾಡಿದ್ರಿ. ನಾನು ಲೈವ್ದಲ್ಲಿ ಕೂಡ ಇದಕ್ಕೆ ಉತ್ತರ ಕೊಡಿದ್ದೀನಿ, ಇವಾಗಲೂ ಕೂಡ ಮತ್ತೆ ಉತ್ತರ ಕೊಡ್ತೀನಿ, ಯಾಕಂದರೆ ಭಾಳಷ್ಟು ಅನುಕೂಲ ಆಗುತ್ತೆ ಭಾಳಷ್ಟು ಬಡ ವಿದ್ಯಾರ್ಥಿಗಳಿಗೆ. ನೋಡಿರಿ, ನಮ್ದು ಏನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏನಿದೆ ನೋಡಿರಿ, ಅದರ ಅಡಿಯಲ್ಲಿ ಭಾಳಷ್ಟು ಸೈನ್ಸ್ ಕಾಲೇಜಸ್ಗಳು ಇದ್ದಾವೆ ಡಿಸ್ಟ್ರಿಕ್ಟಲ್ಲಿ, ಅಲ್ಲಿಲ್ಲೇ ಇದ್ದಾವೆ. ಸೊ ಅದಕ್ಕಾಗಿ ಅಲ್ಲಿ ಫ್ರೀಯಾಗಿ ನಿಮಗೆ ಸೈನ್ಸ್ ಸೀಟ್ ಅವೈಲೇಬಲ್ ಇರುತ್ತೆ, ಅದಕ್ಕಾಗಿ ನೀವು ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಅಪ್ಲಿಕೇಶನ್ ಹಾಕೋ ಟೈಮ್
ಟೈಮ್ ಬಂದ ತಕ್ಷಣ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಯಾವುದೇ ಮುರಾಜಿ ಸ್ಕೂಲ್ ಇರ್ತಾವೆ ನೋಡ್ರಿ, ಅವ್ರ ಕಡೆ ಹೋಗಿ ನೀವು ಇನ್ಫಾರ್ಮೇಷನ್ ಪಡ್ಕೋಬೋದು. ನಮ್ಮಲ್ಲಿ ಸೈನ್ಸ್ ಕಾಲೇಜಸ್ ಮಾತ್ರ ಇದ್ದಾವೆ, ಆರ್ಟ್ಸ್ದವ್ರಿಗೆ ಇಲ್ಲ. ಓಕೆ, ಸೊ ಅದಕ್ಕಾಗಿ ನೀವು ಯಾರೇ ಇರಲಿ ಟ್ಯಾಲೆಂಟೆಡ್ ಇದ್ದವರು ಬಡವ್ರು ಇರ್ತೀರಿ ನೋಡ್ರಿ, ಸೈನ್ಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂತಿರ್ತೀವಿ ನೋಡ್ರಿ. ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು, ನಮ್ಮ ಈ ಮುರಾಜಿಸ್ ಏನು ಕಾಲೇಜಸ್ ಅದಾವೆ ನೋಡ್ರಿ, ಅಲ್ಲಿ ಅಪ್ಲಿಕೇಶನ್ ಹಾಕಿ ಅಲ್ಲಿ ಅಡ್ಮಿಷನ್ ಪಡ್ಕೊಡಿ, ಸೈನ್ಸ್ ರೀ ಫ್ರೀಯಾಗೆ ಎಜುಕೇಷನ್ ಪಡ್ಕೊಡಿ. ಓಕೆ, ಸೊ ಅದರಲ್ಲಿ ಏನು ದುಡ್ಡನ್ನು ತೊಗೊಳ್ಳಲ್ಲ. ಓಕೆ, ಸೊ ಅಂತ ನನ್ನ ಕಡೆ ಅದು ಅಪ್ಡೇಟ್ ಬಂದ ತಕ್ಷಣ ಅದು ಅದ್ರ ಬಗ್ಗೆ ಅಪ್ಲಿಕೇಶನ್ ಬಿಟ್ಟ ತಕ್ಷಣ ನಾನು ಕೂಡ ಅದನ್ನು ಮಾಹಿತಿಯನ್ನು ಕೊಡ್ತೀನಿ. ಸೊ ನೆಕ್ಸ್ಟ್ ಸೈರತ್ ಅನ್ನೋ ಕ್ವಶನ್ ಮಾಡಿದ್ರಿ, ಸರ್ ನಂದು ಇವಾಗ ಟೆಂತ್ ಮುಗೀತು, ಸೊ ವಾಟ್ ನೆಕ್ಸ್ಟ್ ಅಂತೇಳಿ, ಅಂದರೆ ಇವಾಗ ಏನು ಆರ್ಟ್ಸ್ ಮಾಡಲೆ ಸೈನ್ಸ್ ಮಾಡಲೆ ಏನು ಕಾಮರ್ಸ್ ಮಾಡಲೆ ಅಂತ ಕ್ವಶನ್ ಮಾಡಿದ್ರಿ. ನೋಡ್ರಿ ನಾನು ನಿಮ್ಮೆಲ್ಲರೂ ಹೇಳೋದು ಅಂದರೆ ನಾನು ಇದಕ್ಕೆ ನಾನು ಹೇಳ್ತೀನಿ. ಸೊ ಯಾವುದಂತಂದರೆ ಅದೇ ವಿಡಿಯೋ ಯಾವುದು ನಿಮ್ಮ ರಿಸಲ್ಟ್ ನೋಡೋಕ್ಕಿಂತ ಮುಂಚೆ ನೀವು ಈ ವಿಚಾರಗಳು ನಿಮ್ಮ ಗಮನದಲ್ಲಿ ಇರಲಿ ಅಂತೇಳಿ ಅಂದಿದ್ದು ನೋಡ್ರಿ. ಸೊ ಅದರಲ್ಲಿ ಕೂಡ ಹೇಳ್ತೀನಿ, ನೀವು ನಿಮ್ಮ ಫ್ಯೂಚರನ್ನು ಡಿಸೈಡ್ ಮಾಡಬೇಕಾದ್ರೆ ನಿಮಗೆ ಎರಡು ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಒಂದು ನಿಮ್ಮ ಇಂಟ್ರೆಸ್ಟ್, ಇನ್ನೊಂದು ಎಬಿಲಿಟಿ ಅಂತೇಳಿ. ಸೊ ಈ ಎರಡು ಯಾವ ವಿಷಯದಲ್ಲಿ ಇರ್ತವೋ ಅದನ್ನು ನೀವು ಚಾಯ್ಸ್ ಮಾಡಿಕೊಡ್ರಿ. ಆರ್ಟ್ಸ್ ಅಂದ್ರೆ ಆರ್ಟ್ಸು, ಕಾಮರ್ಸ್ ಅಂದ್ರೆ ಕಾಮರ್ಸ್, ಸೈನ್ಸ್ ಅಂದ್ರೆ ಸೈನ್ಸು, ಡಿಪ್ಲೊಮ ಅಂದರೆ ಡಿಪ್ಲೊಮ್. ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ, ನಿಮ್ಮದು ಕೆಪಬಿಲಿಟಿ ಎಲ್ಲಿದೆ, ಆ ವಿಷಯವನ್ನು ನೀವು ಸೆಲೆಕ್ಟ್ ಮಾಡಿಕೊಡ್ರಿ. ಓಕೆ, ನಾನು ಅದರಲ್ಲೂ ಕೂಡ ಹೇಳ್ತೀನಿ. ಸೊ ನಿಮ್ಮ ಪೇರೆಂಟ್ಸ್ ಹೇಳ್ತಾರೆ, ಅಜ್ಜಾಜಿ ಹೇಳ್ತಾರೆ ಅಥವಾ ಟೀಚರ್ಸ್ ಹೇಳ್ತಾರೆ ಅಂತ ಚಾಯ್ಸ್ ಮಾಡ್ಕೋಬೇಡ್ರಿ. ನಿಮ್ಮ ನಿಮಗೆ ಅದು ಇಂಟ್ರೆಸ್ಟ್ ಇರಬೇಕು, ನಿಮ್ಮ ಇಷ್ಟ ಇರಬೇಕು. ಓಕೆ, ಸೊ ಅಂಥ ಒಂದು ಫೀಲ್ಡನ್ನು ನೀವು ಚಾಯ್ಸ್ ಮಾಡಿಕೊಡ್ರು. ಇಷ್ಟೊಂದು ಇಂಪಾರ್ಟೆಂಟ್ ಕಮೆಂಟ್ಗಳು ಬಂದಿದ್ದು, ಇವನ್ನ ನಾನು ಚಾಯ್ಸ್ ಮಾಡಿ ಸೊ ನಿಮ್ಮೊಂದಿಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಅದಕ್ಕೆ ಸಾಧ್ಯವಾದ ಮಷ್ಟಕ್ಕೆ ನಾನು ಉತ್ತರ ಕೊಡಲಿಕ್ಕೂ ಪ್ರಯತ್ನ ಮಾಡಿದ್ದೀನಿ. ಸೊ ಮತ್ತೆ ನಿಮ್ಗೆ ಏನಾದರೂ ಈ ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕೇಳಿ ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಹಾಗೆ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಇನ್ನೂ ನಮ್ಮ ಚಾನಲ್ ಇಷ್ಟ ಆದರೆ ಜಾಯ್ನ್ ಕೂಡ ಆಗ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.